ಚೆನ್ನಾಗಿಲ್ವೇನಾ? ಇಲ್ಲ ಇಲ್ಲ, ಚೆನ್ನಾಗಿದೆ. ಅಯ್ಯೋ ಖರ ಖರ ಲೋ ಗೋಪಿ. ಅಮ್ಮ ಬಂದು ಬಂದು ಬಂದೆ ಕರೆದ್ರ ಅಲ್ವೋ? ನನ್ನ ಮಗ ಜಾಸ್ತಿ ತಿನ್ಬಿಡ್ತಾನೆ ಅಂತ ಒಂದ್ ಬಂಡಿ ಖಾರ ಹಾಕಿದೀಯಲ್ಲ, ಹೊಟ್ಟೆ ಅವ್ರು ಸಾಯ್ಬೇಕೇನು? ಏನ್ ಬಂದಿದೆ ಹೊತ್ತು? ಅಯ್ಯೋ ಖಾರ ಜಾಸ್ತಿ ಆಗೋಯ್ತಾ? ಹಾಕೋದ್ ಹಾಕ್ಬಿಟ್ಟು ಎದುರತ್ರ ಬೇರೆ ಹೇಳ್ತಾ ಇದೀಯಾ? ಹಿಡಿಕಾಯಿನ ಹಿಡಿಕಾಯಿ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಬಂಗಾರದಂತ ಪಿಂಗಾಣಿ ತಟ್ಟೆನ ಜೋರ್ ಜೋರ್ ಮಾಡ್ಬಿಟ್ಟಲ್ಲೋ, ನಿನ್ ಕೈ ಸೇದೋಗ ಅಮ್ಮೋ ದೇವಿ. ನಿಂಗೆ ಏನಮ್ಮ ಇದಲ್ಲ, ಸ್ವಲ್ಪ ಸುಮ್ನಿರಮ್ಮ. ನಾನು ಬೆಳಗಾಗ್ತಿದ್ದಾಗ ಇವ್ನೇನಾರ ಪಂಚಾಯತಿ ಇದ್ದೇ ಇರುತ್ತೆ, ಇವ್ನಿಗೆ ಏನ್ ಮಾಡ್ತೀನಿ ನೋಡು. ಅಮ್ಮ ಊಟದಲ್ಲಿ ಖಾರ ಹೆಚ್ಚಾದ್ರೂ ಪರವಾಗಿಲ್ಲ, ಮನುಷ್ಯನ್ಗೆ ಇಷ್ಟು ಅಹಂಕಾರ ಇರಬಾರ್ದು. ಏನಂದೆ? ಇವನ್ಗೆ ತುಂಬಾ ಅಹಂಕಾರ ಅಂದೆ. ತಗೋ ನೀನ್ ಕೌಡ, ಬೇಗ ತಿನ್ನು, ಹೊತ್ತಾದ್ರೆ ಹಳಸೋಗುತ್ತೆ. ಈ ಭೂಮಿ ಬೀಸಾಕಿ ಯಾಕಮ್ಮ ಹೊರಟೋದೆ? ನನ್ನಂದಿಲ್ಲ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲಮ್ಮ. ಏನೋ ತಮ್ಮ ಬಂದಲ್ಲ ಅಂತ ಸಂತೋಷದಿಂದ ಅಡಿಗೆ ಮಾಡಿದೆ. ನನ್ ಗೊತ್ತಿಲ್ದೇನೆ ಖಾರ ಜಾಸ್ತಿ ಬಿದ್ದೋಯ್ತು. ಅಷ್ಟೇ ಅಮ್ಮ, ನನ್ ತಮ್ಮನ ಮೇಲೆ ಖಂಡಿತವಾಗ್ಲು ಹೊಟ್ಟೆವರೇ ಇಲ್ಲಮ್ಮ, ಹೊಟ್ಟೆವರೇ ಇಲ್ಲ. ಏನಿಲ್ಲ ತಮ್ಮಯ್ಯ. ಏನ್ ತಮ್ಮಯ್ಯ ಇಲ್ಲಿವರೆಗೆ ಬಂದ್ಬಿಟ್ಟೆ? ಏನಾದ್ರೂ ಬೇಕಾಗಿತ್ತಾ? ಅಣ್ಣ, ನೀರಿನಿಂದ ಹೊಟ್ಟೆ ತುಂಬಿಸ್ಕೊಂಡು ಕಣ್ಣೀರಿನಿಂದ ನೋವನ್ ಮಸ್ಕೊಳ್ಳೋದು ನಿನ್ಗೆ ಅಭ್ಯಾಸ. ಆದ್ರೆ ಅಮ್ಮ ಆಸೆಯನ್ನು ಗಾಜಿನ ಅರಮನೆ ಸುತ್ತ ತಿರುಗ್ತಾ ನನ್ನ ನಿನ್ನ ಇನ್ನೂ ಎಷ್ಟೆಷ್ಟೋ ಜನರನ್ನ ಆಟ ಆಡಿಸ್ತಿದ್ದಾಳೆ. ನಮ್ಮನೆ ಗೌರವ ಬೀದಿ ಪಾಲಾಗೋಕ್ ಮುಂಚೆ ಒಂದ್ ದಾರಿ ಹುಡುಕ್ಲೇಬೇಕು.